ಆತ್ಮ ವೀಕ್ಷಕರೆ ಇವತ್ತು ನೀವು ನೋಡ್ತಾ ಇದ್ದೀರಾ ಈ ಮಕ್ಕಳೆಲ್ಲ ಕೂತ್ಕೊಂಡು ದಣೆ ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇನೆ ಈ ಹೊಸೂರು ಗ್ರಾಮದಲ್ಲಿ ಇವತ್ತು ಒಂದು ಪ್ರೌಢಶಾಲೆ ಇದೆ ಈ ಪ್ರೌಢಶಾಲೆ ಹಲವಾರು ಗ್ರಾಮಗಳಿಗೆ ಒಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ಕೇಂದ್ರವಾಗಿದೆ ಎಸ್ಎಸ್ಎಲ್ಸಿ ಓದುವಂತ ವಿದ್ಯಾರ್ಥಿಗಳು ಸೀದಾ ಪುರ್ಲಳ್ಳಿ ಮತ್ತೆ ಗೋಮಾರದಳ್ಳಿ ಮತ್ತೆ ಸೇರಿದಂತೆ ಬೂದಪ್ಪನಗುಡಿ ಸೇರಿದಂತೆ ಇಲ್ಲಿಗೆ ಹೊಸೂರಿಗೆ ಬರಬೇಕು ಅವರು ಹೊಸೂರು ಶಾಲೆಯಲ್ಲಿ ಓದಬೇಕು ಆ ಬೆಳಗ್ಗೆ 9:30ಗೆ ಬರತಕ್ಕಂತ ಬಸ್ ಈಗ ಕಾರಣಾಂತರದ ಏನೋ ಗೊತ್ತಿಲ್ಲ 11:00ವರೆಗೆ ಬರ್ತಾ ಇದೆ ಅದರಿಂದ ಮಕ್ಕಳಿಗೆ ಬಹಳ ತೊಂದರೆ ಆಗಿದೆ ಅಂತ ಹೇಳ್ತಾರೆ ಈ ನಿಟ್ಟಿನಲ್ಲಿ ಇವತ್ತು ಹೊಸೂರು ಗ್ರಾಮದ ಪ್ರೌಢಶಾಲೆ ಮುಂಭಾಗದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ಬಸ್ ಅನ್ನು ತಡೆದು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇವತ್ತು ಒಂದು ಕರೋನಾ ಸಂದರ್ಭದಲ್ಲಿ ಮಕ್ಕಳಿಗೆ ಎಜುಕೇಶನ್ ಸಹ ಹಾಳಾಗಿದೆ ಇಂತಾ ಸಂದರ್ಭದಲ್ಲಿ ಬಸ್ಗಳು ಈ ಬರಲಿಲ್ಲ ಸಮಯಕ್ಕೆ ಸರಿಯಾಗಿ ಅಂತಂದ್ರೆ ಮಕ್ಕಳು ಭವಿಷ್ಯಕ್ಕೆ ಮತ್ತಷ್ಟು ಕಲ್ಪಿದಂಗೆ ಆಗ್ತದೆ ಈ ನಿಟ್ಟಿನಲ್ಲಿ ಇವತ್ತು ಮಕ್ಕಳು ಇವತ್ತು ಹೊಸೂರು ಶಾಲೆ ಮುಂಭಾಗ KSRTC ಬಸ್ ಅನ್ನು ತಡೆದು ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಈ ಪ್ರತಿಭಟನೆ ಅವರ ಅಧಿಕಾರಿಗಳು ಬರಬೇಕು ಬಂದು ನಮಗೆ ಸಂಪೂರ್ಣವಾಗಿ ಆಶ್ವಾಸನೆ ಕೊಟ್ಟು ಮತ್ತೆ ಮೊದಲಿನ ತರನೇ ಬಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಶಾಲೆ ಮುಂಭಾಗ ನಾವು ಎಂಎಲ್ಎ ಅವ್ರಿಗೂ ಮತ್ತೆ ಎಂಎಸ್ಸಿ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಆದೇಶ ಮಾಡಿದೀವಿ ಆದ್ರೆ ಅವರು ನಮಗೆ ಅವ್ರಿಗೇನು ಏನ್ ಸರ್ ಈಗ ಮುಂಚೆ ಯಾವ ಟೈಮಿಗೆ ಬರ್ತಿತ್ತಮ್ಮ ಬಸ್ 11:00 - 12:00 ಆತರ ಬರುತ್ತೆ ಸರ್ ನಿಮ್ಗೆ ಮುಂಚೆ 9:30 ಹಂಗ್ ಬರೋದು ಸರ್ ಎಲ್ಲಿಂದ ಬರೋದು ಸರ್ ನಾವು ಶಿರಾದಿಂದ ಬರ್ತಾರೆ ದೇವರಹಳ್ಳಿಯಿಂದ ದೂರದು ನೀವು ದೇವರಹಳ್ಳಿಯಿಂದ ಬರ್ತೀರಾ ಈ ಶಾಲೆಗೆ ಎಸ್ಎಸ್ಎಲ್ಸಿ ಬರ್ತೀರಾ ಎಸ್ ಸರ್ ಈಗ ಮುಂಚೆ ಯಾವ ಟೈಮಿಗೆ ಬರೋದು ಅಂದ್ರೆ 9:30 ಬರ್ತೀರಾ ಎಸ್ ಸರ್ ಈಗ ಇಷ್ಟೇ ಈಗ ಎಷ್ಟು ಗಂಟೆ ಬರ್ತದೆ 11:00 - 12:00 ಹಂಗ್ ಬರ್ತಾ ಇದೆ ಸರ್ ಈಗ ನಿಮ್ಗೆ ಯಾವ ಟೈಮಿಂಗ್ಸ್ ಬೇಕು ನಮಗೆ 9:00 - 9:30 ಬೇಕು ಸರ್ ಸುಮಾರು 1 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಶಾಲೆ ಓಪನ್ ಮಾಡಿದ್ದಾರೆ ಆದ್ರೆ ಕಂಟಿನ್ಯೂಸ್ ಆಗಿ ನಮ್ ಸರ್ ಎಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ ಎಂಎಲ್ಎ ಅವ್ರ ಹತ್ರ ಎಲ್ಲನ ಆದ್ರೆ ಅವ್ರು ನಮಗೆ ಬಸ್ ಒದಗಿಸಿ ನಮ್ಮಲ್ಲಿ ನ್ಯಾಯ ಸಿಗ್ತಾ ಇಲ್ಲ ನಾವು ನಡ್ಕೊಂಡ್ ಬರೋದು ತಪ್ತಾ ಇಲ್ಲ ವೈಷ್ಣವಿ ಏನ್ ಸಮಸ್ಯೆ ಹೇಳಿ ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ನಾವು ತಾವರೆಕೆರೆಯಿಂದ ಬರ್ತೀವಿ ಬೆಳಗ್ಗೆ ಅಲ್ಲಿ 11:00 - 10:00 ಯಾವಾಗೋ ಬಸ್ ಬರುತ್ತೆ ಮೊದ್ಲೆಲ್ಲ 9:00 - 9:30 ಶಿರಾ ಬಿಡೋದು ಇಲ್ಲಿಗೂ ನಾವು 9:30 ಹತ್ರ ಬರ್ತಿದ್ವಿ ಸಾಯಂಕಾಲ ಅಲ್ಲಿ ಮೂರು ಕಾಲಿಗೆ ಬಂದ್ಬಿಡುತ್ತೆ
ಮಿಸ್ ಆಗುತ್ತೆ ನಮಗೆ. ಮೊದಲು ನಾಲ್ಕು ಗಂಟೆಗೆ ಶಿರಾ ಬಿಡ್ತಿತ್ತು, ನಾಲ್ಕೂವರೆಗೆ ತಾವರಕೆರೆಗೆ ಬರ್ತಿತ್ತು, ನಾಲ್ಕು ಮುಕ್ಕಾಲಿಗೆ ಇಲ್ಲಿಗೆ ಬರ್ತಿತ್ತು. ಅವಾಗ ನಮಗೆ ಕರೆಕ್ಟ್ ಆಗೋದು. ಈಗ ಏನು ಮತ್ತೆ ಏನು ರಿಕ್ವೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀರಾ? ಅದೇ ಮೊದಲು ಬರೋ ಟೈಮಿಗೆ ಬಸ್ ಬರಬೇಕು ಅಂತ. ರಿಟರ್ನ್ ಹೋಗೋದು ಎಷ್ಟು ಟೈಮಿಗೆ ಬೇಕು? ನಾಲ್ಕು ಮುಕ್ಕಾಲಿಗೆ ಇಲ್ಲಿ ಇರಬೇಕು ಬಸ್. ಅವಾಗ ನಿಮ್ಗೆ ಅನುಕೂಲ ಆಗುತ್ತೆ, ಅದಕ್ಕೆ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಅವ್ರ ಹತ್ರ ಮಾತಾಡೋದೇನಿಲ್ಲ, ಅವ್ರು ಮೊನ್ನೆ ಫೋನ್ ನಾಗ ಮಾತಾಡಿ ಸೋಮವಾರ ನೀವು ಮಾತಿಗ್ ತಪ್ಪಿದ್ದೀರಾ. ಡಿಪೋ ಮ್ಯಾನೇಜರ್ KSRTC ಶಿರಾ ಡಿಪೋ ಮ್ಯಾನೇಜರ್ ಈಗ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಸಮಸ್ಯೆನ ಆಲಿಸ್ತಾ ಇದ್ದಾರೆ. ಶಿರಾ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಸಮಯಕ್ಕೆ ಬಸ್ ಬರ್ತಾ ಇಲ್ಲ, ಬಸ್ಸಿನ ಸಮಯ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರಸ್ತೆಗೆ ಒಂದು ಕಳ್ಳೆಯನ್ನು ಹಾಕಿ ಮೂಲಕ ಬಸ್ ತಡೆದು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದಾರೆ ಮಕ್ಕಳು. ಈ ಪ್ರತಿಭಟನೆಗೆ ಮಣದ KSRTC ಡಿಪೋ ಮ್ಯಾನೇಜರ್ ಇವತ್ತು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮ್ಯಾನೇಜರ್ಗೆ ಮಾತಿಗೆ ತಪ್ಪಿದ ಡಿಪೋ ಮ್ಯಾನೇಜರ್ಗೆ
ಮಾತಿಗೆ ತಪ್ಪಿದ ಡಿಪೋ ಮ್ಯಾನೇಜರ್ಗೆ ಮಾತಿಗೆ ತಪ್ಪಿದ ಡಿಪೋ ಮ್ಯಾನೇಜರ್ಗೆ ಅಯ್ಯಯ್ಯೋ 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 ಬೇಕೆ ಬೇಕು ಬೇಕೆ ಬೇಕು ಅಯ್ಯಯ್ಯೋ 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 ಮಾತಿಗೆ ತಪ್ಪಿದ ಡಿಪೋ ಮ್ಯಾನೇಜರ್ಗೆ ಮಾತಿಗೆ ತಪ್ಪಿದ ಡಿಪೋ ಮ್ಯಾನೇಜರ್ಗೆ ಮಾತಿಗೆ ತಪ್ಪಿದ ಡಿಪೋ ಮ್ಯಾನೇಜರ್ಗೆ ಅಯ್ಯಯ್ಯೋ 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 ಬೇಕೆ ಬೇಕು ಬೇಕೆ ಬೇಕು ಬೇಕೆ ಬೇಕು ಮಾತಿಗೆ ತಪ್ಪಿದ ಡಿಪೋ ಮ್ಯಾನೇಜರ್ಗೆ ಮಾತಿಗೆ ತಪ್ಪಿದ ಡಿಪೋ ಮ್ಯಾನೇಜರ್ಗೆ ನಾನು ಲೈವ್ ನೋಡ್ತಾ ಇದ್ದೀನಿ ಸರ್ ಕೊಡ್ತು ಟೈಮಿಂಗ್ಸ್ ಏ ಹಿಂಗೆ ಗುರು ಬಸ್ ಕಾಣಬೇಕು ಬಸ್ ಕಾಣ್ಬೇಕು ಬಸ್ ಬಸ್ ಕಾಣ್ಬೇಕಲ್ಲ ಬಸ್ಸು ಅದಕ್ಕೆ ಫುಲ್ ಜನ ಬರೋತಾರೆ ತೆಗಿ ಫೋಟ ಫುಲ್ ಜನ ಬರೋತಾರ ಅಮ್ಮ KSRTC ಡಿಪೋ ಮ್ಯಾನೇಜರ್ ಇವತ್ತು ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದ್ದಾರೆ ಗಲಾಟೆ ಆಯ್ತು ನಿನ್ನೆ ಬರ್ಬೇಕಾಯ್ತು ನಿನ್ನೆ ಬಂದಿಲ್ಲ ಇವತ್ ನಾಲ್ಕೂವರೆಗೆ ಬರೋದೇ ಇತ್ತದು ನಾಗಂಟೆ ನೀವು ಮುಂಚೆ ಬರೆದು ಕೊಟ್ಟಿದ್ದು ನಾಗಂಟೆ ನಾಗಂಟೆ ಬಿಡ್ಸ್ಬೇಕು ಅನ್ಕೊಂಡಿದ್ವಿ ಈಗ ಇಲ್ಲಿ ಬಂದಾಗ ನಾಲ್ಕೂವರೆ ಅಂತ ಇದ್ದಾರೆ ಇವತ್ತಿಂದ ನಾಲ್ಕೂವರೆಗೆ ಬರುತ್ತೆ ಸಾಯಂಕಾಲ ಬೆಳಿಗ್ಗೆ ಏಳು ಒಂಬತ್ ಗಂಟೆ ಮಧ್ಯಾಹ್ನ ಎರಡೂವರೆ ಸಾಯಂಕಾಲ ನಾಲ್ಕೂವರೆ ನಾಲ್ಕು ಸಿಂಗಲ್ ಗಾಡಿಲಿ ಬರ್ತೈತೆ ಏಳು ಗಂಟೆಗೊಂದು ಒಂಬತ್ ಗಂಟೆಗೊಂದು ಎರಡೂವರೆಗೊಂದು ನಾಲ್ಕೂವರೆಗೊಂದು ಸ್ಥಿರದಿಂದ ಬಿಡುತ್ತೆ ಗಾಡಿ ಮಿಸ್ ಆಗಲ್ಲ ನಾಳೆಯಿಂದ ನಾಳೆ
ಶಿರಾ ತಾಲೂಕಿನ ಹೊಸೂರು ಗ್ರಾಮಕ್ಕೆ ಸರ್ಕಾರಿ ಬಸ್ಸು ನಿಗದಿತ ಟೈಮ್ಗೆ ಅಂದರೆ 9:00 ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾಯಿದ್ರು. ಈ ಪ್ರತಿಭಟನಾ ಸ್ಥಳಕ್ಕೆ ಇವತ್ತು ಡಿಪೋ ಮ್ಯಾನೇಜರ್, ಶಿರಾ ಶಾಖೆಯ ಡಿಪೋ ಮ್ಯಾನೇಜರ್ ಬಂದಿದ್ದಾರೆ. ಬಂದು ವಿದ್ಯಾರ್ಥಿಗಳಿಗೆ ಯಾವುದೇ ಅನಾನುಕೂಲ ಆಗದಂಗೆ ನಾನು ಕ್ರಮ ಕೊಳ್ತೀನಿ, ನಿಮಗೆ ನಿಗದಿತ ಟೈಮ್ಗೆ ಬಸ್ಸನ್ನು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಡ್ತಾಯಿದ್ದಾರೆ. ಭರವಸೆ ಕೊಟ್ಟಾಗ ಈಗ ಭರವಸೆ ಮೂಲಕ ಅವರಿಗೆ ಒಂದು ಕನ್ವಿನ್ಸ್ ಮಾಡ್ತಾಯಿದ್ದಾರೆ. ಕನ್ವಿನ್ಸ್ ಮಾಡಿ ಪ್ರತಿಭಟನೆ ತೆರವು ಮಾಡಿ ನಾನು ನಾಳೆಯಿಂದನೇ ಕ್ರಮ ತಗೊಂಡು ನಿಮಗೆ ಅನುಕೂಲ ಮಾಡಿಕೊಡ್ತೀನಂತ ಹೇಳ್ತಾ ಇದ್ದಾರೆ. ಇದು ಶಿರಾ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಡೀತಿರುವಂತಹ ಒಂದು ಪ್ರತಿಭಟನೆ. ಈಗ ಸ್ವಾಮಿ ನೀವು ಆಲ್ರೆಡಿನ ನಾವು ಎಮ್ ಎಲ್ ಎರ್ ಕೈಲಿ ಇಳಿಸಿದೀವಿ, ಎಮ್ ಎಲ್ ಸಿ ಕೈಲಿ ಇಳಿಸಿದೀವಿ, ಆಯ್ತಾ? ತಿರ್ಗಾ ಕುದ್ದು 25 ಜನ ಮಕ್ಕಳು, 25 ಜನ ಪೋಷಕರು, ನಾನು ಸೇರಿದಂಗೆ ಬಂದಿದ್ವಿ. ನೀವು ಇವ್ರಲ್ಲಿಲ್ಲ, ರಜಾ ಹಾಕಿದ್ರಿ, ಇನ್ನೊಬ್ರು ಯಾರು ಅಲ್ಲಿ ಇದ್ರು, ಅವ್ರಿಗೆ ಮನವಿ ಕೊಟ್ಟು ಬಂದಿದ್ದೀವಿ. ಈಗ ಆಲ್ರೆಡಿ 1 ತಿಂಗಳಿಂದ ಮತ್ತೆ ನೀವು ಬಂದಿದ್ರಿ. ಬುಧವಾರ ದಿನ ನಾವು ಇಲ್ಲಿ ಹಿಂಗೇನೆ ಸ್ಟ್ರೈಕ್ ಮಾಡಿವಿ. ಪೊಲೀಸ್ನರೆಲ್ಲ ಬಂದು, ಬ್ಯಾಡ್ರಪ್ಪ ನಿಮ್ ಜೊತೆ ನಮಗೂ ಫೋನ್ ಮಾತಾಡಿಸಿ, ಆ ಪೊಲೀಸ್ ಸಾಹೇಬರುಗಳು ಮಾತಾಡಿ, ಆಯ್ತು ಸೋಮವಾರದಿಂದ ಬರಲಿಲ್ಲ ಅಂದ್ರೆ ನೀವು ಪ್ರತಿಭಟನೆ ಮಾಡಿ, ಉಗ್ರ ಪ್ರತಿಭಟನೆ ಮಾಡಿ ಅಂತ ನೀವೇ ಮಾತು ಕೊಟ್ಟಿದ್ರಿ. ಮಾತಿಗೆ ತಪ್ಪಿರಿ, ಅದಕ್ಕೋಸ್ಕರ ಇವತ್ತು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ತಿರ್ಗಾ ನಿಮ್ಮ ಮಾತಿಗೆ ನಾವು ಒಪ್ಪಂಗಿಲ್ಲ. ನಿಮ್ಮನ್ನು ಒಂದು ಕಾಲಾಗಿ ನಿಲ್ಲಿಸಿ ನಿಮ್ಮ ಡಿ ಸಿ ಕರೆಸೋರು ನಾವು. ಆದರೆ ಏನಂದ್ರೆ ಬಂದಿದ್ದೀರಲ್ಲ ಅಲ್ಲಿಂದ, ಮರ್ಯಾದೆ ಕೊಡಬೇಕು. ನೀವು ಒಬ್ಬ ಅಧಿಕಾರಿ, ಸಾರಿಗೆ ಸಂಸ್ಥೆ ಸರ್ವಿಸು, ಇದು ಲಾಭಕ್ಕಲ್ಲ ಈ ಸಂಸ್ಥೆ ಇರೋದು, ಸರ್ವಿಸು ಸ್ಪಷ್ಟ ಇದ್ರು ಸೇವಾ ಮನೋಭಾವದಿಂದ ಹುಟ್ಟಿದ್ದಂಥದ್ದು ಕೆ ಎಸ್ ಆರ್ ಟಿ ಸಿ. ಅದು ನಿಮ್ಗೆ ಆರ್ಥಿಕವಾಗಿ ಬರಬೇಕು, ಬರ್ತೈತೆ. ಬರಲಿಲ್ಲ ಅಂದ್ರೆ ಲಾಸ್ಟ್ ತುಂಬಿಕೊಡ್ತಿದ್ರಿ, ಹಿಂದೆಲ್ಲ ತುಂಬಿಕೊಡ್ತಾ ಇದೆ. ಸರ್ಕಾರ ಐತ್ರಿ, ಸರ್ಕಾರ ನಮ್ದೈತೆ. ನಿಮಗೆ ಕೇಳಿಸ್ಕೊಳ್ಳಿ ಅಂದ್ರೆ ನೀವು ಯಾಕೆ ಮಾತಾಡ್ತೀರ ಹೇಳ್ತೀರಂತೆ. ಹೇಳ್ತೀರಂತೆ ಬಂದ್ರೆ ಪೊಲೀಸ್ ಬಂದು ಅವ್ರು ಡ್ಯೂಟಿ ಮುಗಿಸ್ಕೊಳ್ಳಿ ಸರ್, ನೋಡಿ ಅಲ್ಲಿ ಮಕ್ಳಿಗೆ ತೊಂದರೆ ಆಗ್ತೈತೆ, ಬಸ್ ಬಿಡ್ರಿ ಅಂತ. ನಾನು ಡಿ ಸಿ ಬರೀತೀನಿ ಅಂತ ನಾವು ಬಂದ್ರು ಡಿ ಸಿ, ನಿಮ್ ಡಿ ಸಿ ಬರೋವರೆಗೂ ನಾವು ಬರೋಲ್ಲ. ಓಕೆ, ಬೆಕ್ಕಬೇಕು 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 ಮಾತಿಗೆ ತಪ್ಪಿದ ಡಿಪೋ ಮ್ಯಾನೇಜರ್ಗೆ, ಮಾತಿಗೆ ತಪ್ಪಿದ ಡಿಪೋ ಮ್ಯಾನೇಜರ್ಗೆ ಕರ್ಸು ನಿಮ್ಗೆ ತಹಸೀಲ್ದಾರರು ಬರೋ ನಿಮ್ಮ ದೇಶ ಬರೋದು ಬೇಕು.
ಮುಂಚೆ ಮಾತಾಡಿ ಅವ್ರು ಹೇಳ್ತಾನೋ ಅದೇನೆ ಇದೇ ಟೈಮಿಗೆ ನಾವು ಡಿಮ್ಯಾಂಡ್ ಮಾಡಿ ಈ ಟೈಮಿಗೆ ಅವ್ರ ಗಮನ ತಂದು ಬಿಡ್ತೀವಿ ಅಂತಾನೆ ಹೇಳಿದ್ದು. ನಿನ್ನೆ ಬಿಡ್ಬೇಕಂತಾನೂ ಇತ್ತು, ಆದ್ರೆ ಫಂಕ್ಷನ್ಸ್ ಜಾಸ್ತಿ ಆಗಿರೋದ್ರಿಂದ ಬಸ್ ಸ್ಟ್ಯಾಂಡ್ ಅಲ್ಲಿ ಜನ ಜಾಸ್ತಿ ಆಗಿ ಗಲಾಟೆ ಆಗಿರೋದ್ರಿಂದ ಈ ಕಡೆ ಕಸಕ್ ಆಗಲಿಲ್ಲ ನಿನ್ನೆ ಒಂದ್. ಅದು ಇವತ್ತಿಂದನೇ ಕಲ್ಸ್ಬೇಕಂತ ಇತ್ತು. ನೀವು ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಟಿಸಿ ನಂಬರ್ ಕೊಡ್ದಿಕ್ಕೆ ಫೋನ್ ಮಾಡಿ ಕೇಳಿದ್ರು, ಅವ್ರು ಬೆಳಗ್ಗೆ ಹೇಳಿದ್ವಿ 4 ಗಂಟೆಗೆ ಬಿಡ್ರಿ ಅಂತ ಹೇಳಿದ್ವಿ. ನಮಗೆ ನೀವೇ ದೊಡ್ಡವರು, ನಿಮ್ಮ ಡಿಸಿ ಒಪ್ಪಿಯವರ ಅಲ್ಲ, ನಾನು ಹೇಳೋದು ಒಪ್ಪಿದಾರೆ ಅವ್ರು ಒಪ್ಪಿಗೆ ಕೊಟ್ಟು ನಿನ್ನೇನೆ ಬಿಡ್ಬೇಕಂತ ಇತ್ತು, ಆದ್ರೆ ನಿನ್ನೆ ಗಲಾಟೆ ಆಗಿದ್ರಿಂದ ಈ ಕಡೆ ಕಸಕ್ ಆಗ್ಲಿಲ್ಲ. ಅದನ್ನ ಸ್ವಲ್ಪ ಡಿವೈಸ್ ಮಾಡ್ಕೋಬೇಕಾಗಿ ಬಂತು. ಇವತ್ತು ಸಂಜೆ 4:15 ಕಲ್ ಬಿಟ್ಟು ಇಲ್ಲಿ ಬಸ್ ಬರ್ತೀವಿ ಅಂತ ಹೇಳಿದ್ರೆ 4:15 ಬರ್ತೀವಿ. 4:15 ಬಂದ್ರೆ ತೊಂದರೆ ಆಗಲ್ಲ. ಪ್ರೈವೇಟ್ ಸ್ಕೂಲ್ 4 ಗಂಟೆಗೆ ಬಿಡುತ್ತೆ.